ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮತ್ತೆ ಒಂದು ಒಳ್ಳೆಯ ಬಿಸ್ನೆಸ್ ಅಡಿಯ ಜೊತೆಗೆ ಬಂದಿದ್ದೇನೆ ಹೇಗೆ ನೀವು ಕಡಿಮೆ ಬಂಡವಾಳದಿಂದ ಹೆಚ್ಚು ಲಾಭವನ್ನು ಗಳಿಸ್ಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ಬಿಸ್ನೆಸ್ ಅಡಿಯ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ನಾ ಹೇಳ್ತಾರ ಬಿಸ್ನೆಸ್ನಲ್ಲಿ ನಿಮಗೆ ಯಾವ ರೀತಿಯ ಲೈಸೆನ್ಸ್ನ ಅಗತ್ಯವಿಲ್ಲ ಹೌದು ಫ್ರೆಂಡ್ಸ್ ನಿಮಗೆ ಯಾವ ರೀತಿಯ ಲೈಸೆನ್ಸನ್ನು ಅಗತ್ಯವಿಲ್ಲ ಕೇವಲ ನೀವು ಐದುನೂರು ರೂಪಾಯಿ ಬಂಡವಾಳದಿಂದ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಕೊಳ್ಬೋದು ಹೌದು ಫ್ರೆಂಡ್ಸ್ ನೀವು ಸಣ್ಣ ಮಟ್ಟದಾಗಿ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಿದ್ರೆ ಕೇವಲ ನೀವು ಐದುನೂರು ರೂಪಾಯಿ ಬಂಡವಾಳದಿಂದ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಕೊಳ್ಬೋದು ಹಾಗೆ ನೀವು ಈ ಒಂದು ಬಿಸ್ನೆಸ್ನ ಮಾಡಬೇಕಿದ್ರೆ ಎಲ್ಲಿ ಹೊರಗಡೆ ಹೋಗಬೇಕಾಗಿಲ್ಲ ಕೇವಲ ನಿಮ್ಮ ಮನೆಯಿಂದಲೇ ಈ ಒಂದು ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಿಕೊಳ್ಬೋದು ಹಾಗೆ ಈ ಒಂದು ಬಿಸ್ನೆಸ್ನ ನೀವು ಯಾರು ಬೇಕಾದರೂ ಮಾಡಿಕೊಳ್ಬಹುದು ಪುರುಷರಾಗಲಿ ಮಹಿಳೆಯರಾಗಲಿ ಪಾರ್ಟ್ ಟೈಮ್ ಜಾಬ್ ಮಾಡುವವರಾಗಲಿ ಯಾರು ಬೇಕಾದರೂ ಈ ಒಂದು ಬಿಸ್ನೆಸ್ನ ಸುಲಭವಾಗಿ ಮಾಡ್ಬೋದು ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ನೋಡೋಣ ಈ ಒಂದು ಬಿಸ್ನೆಸ್ ಯಾವುದು ಹಾಗೆ ಈ ಒಂದು ಬಿಸ್ನೆಸ್ನ ಮಾರ್ಕೆಟಿಂಗ್ ಎಲ್ಲಿ ಮಾಡಬೇಕು ಪ್ರಾಫಿಟ್ ಅಷ್ಟು ಇನ್ವೆಸ್ಟ್ಮೆಂಟ್ ಅಷ್ಟು ಹಾಗೆ ಯಾವ ರೀತಿಯಾಗಿ ಸೇಲ್ ಮಾಡಬೇಕಂತ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಮಿಸ್ ಮಾಡ್ದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಲು ಮರೆಯಬೇಡಿ ಫ್ರೆಂಡ್ಸ್ ಇವತ್ತು ನಾನು ಹೇಳ್ತಾ ಇರೋ ಬಿಸ್ನೆಸ್ ಯಾವುದಂದರೆ ಬೋಟಿ ಬಿಸ್ನೆಸ್ ಹೌದು ಫ್ರೆಂಡ್ಸ್ ಈ ಪಾಪಡೆಗಳನ್ನು ನೀವು ರೆಡಿ ಮಾಡಿ ಸೇಲ್ ಮಾಡಿದ್ರೆ ನೀವು ಒಳ್ಳೆ ಪ್ರಾಫಿಟ್ ಗಳಿಸ್ತೀರಾ ಹಾಗೆ ಈ ಒಂದು ಬಿಸ್ನೆಸ್ನ ಮಾಡೋದಕ್ಕೆ ನಿಮಗೆ ಯಾವ ರೀತಿಯ ಲೈಸೆನ್ಸ್ ಬೇಕಾಗಿಲ್ಲ ರಿಜಿಸ್ಟ್ರೇಷನು ಬೇಕಾಗಿಲ್ಲ ಕೇವಲ ನಿಮ್ಮ ಮನೆಯಲ್ಲಿ ಒಂದು ರೂಮ್ನಿಂದ ಈ ಒಂದು ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಿಕೊಳ್ಳಬಹುದು ಹಾಗೆ ಈ ಒಂದು ಬಿಸ್ನೆಸ್ನಲ್ಲಿ ನಲ್ಲಿ ಯಾವುದೇ ಬ್ರ್ಯಾಂಡ್ ರೀತಿಯಾಗಿ ಸೇಲ್ ಮಾಡದೆ ಕೇವಲ ರಿಟೇಲರ್ ಆಗಿ ಹೋಲ್ಸೇಲರ್ ಆಗಿ ನೀವು ಸೇಲ್ ಮಾಡಿಕೊಳ್ಳಬಹುದು ಹೌದು ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ನಲ್ಲಿ ನಲ್ಲಿ ನಿಮಗೆ ಯಾವ ರೀತಿಯ ಬ್ರ್ಯಾಂಡ್ ಕಾಂಪಿಟೇಷನ್ ಇರುವುದಿಲ್ಲ ನಿಮ್ಮದೇ ಆದ ಒಂದು ಪ್ರಾಡಕ್ಟ್ನ ನೀವು ಹೆಚ್ಚಾಗಿ ಸೇಲ್ ಮಾಡಿಕೊಳ್ಳಬಹುದು ಹಾಗೆ ಈ ಒಂದು ಬಿಸ್ನೆಸ್ನ ನ ಮಾರ್ಕೆಟಿಂಗ್ ನೀವು ಎಲ್ಲಿ ಮಾಡಿಕೊಳ್ಳಬಹುದು ಅಂದರೆ ನಿಮ್ಮ ಮನೆ ಹತ್ರ ಇರುವ ಎಲ್ಲ ಲೋಕಲ್ ಸ್ಟೋರ್ಸ್ಗಳಿಗೆ ಗಳಿಗೆ ಹೋಗಿ ನೀವು ಸೇಲ್ ಮಾಡಿಕೊಳ್ಳಬಹುದು ಹಾಗೆ ನೀವು ಇದನ್ನ ಹೆಚ್ಚಾಗಿ ನಿಮ್ಮ ಎಲ್ಲ ಸ್ಕೂಲ್ ಕಾಲೇಜಸ್ ಹತ್ತಿರ ಇರುವ ಎಲ್ಲ ಅಂಗಡಿಗಳಿಗೆ ಹೋಗಿ ನೀವು ಸೇಲ್ ಮಾಡಿ ದಿನಸಿ ಸ್ಟೋರ್ಸ್ಗಳು ಸೇರಿದಂತೆ ಸೂಪರ್ ಮಾರ್ಕೆಟ್ ಅಲ್ಲಿ ನೀವು ಈಗ ಸೇಲ್ ಮಾಡಿಕೊಳ್ಳಬಹುದು ಹಾಗೆ ನಿಮಗೆ ಸೂಪರ್ ಮಾರ್ಕೆಟ್ ನಲ್ಲಿ ಹೆಚ್ಚಿನ ಸೇಲ್ ಆಗಬೇಕಿದ್ರೆ ನಿಮ್ಮದೇ ಆದ ಒಂದು ಸ್ಮಾಲ್ ಬ್ರ್ಯಾಂಡ್ ಹೆಸರನ್ನ ಕೊಟ್ಟು ನೀವು ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿಕೊಂಡು ಸ್ವಲ್ಪ ದೊಡ್ಡ ಮಟ್ಟಿಗೆ ತಗೊಂಡು ಹೋಗಬಹುದು ಹಾಗೆ ಈ ಒಂದು ಬಿಸ್ನೆಸ್ ನಲ್ಲಿ ನಿಮಗೆ ರಾ ಮೆಟೀರಿಯಲ್ ಆಗಿ ಏನ್ ಬೇಕಾಗುತ್ತವೆ ಅಂದ್ರೆ ಮೊದಲನೇದಾಗಿ ನಿಮಗೆ ಈ ಬೋಟಿಗಳು ಬೇಕಾಗುತ್ತವೆ ಹೌದು ಫ್ರೆಂಡ್ಸ್ ಈ ಒಂದು ಫ್ರೈ ಮಾಡೋದಕ್ಕೆ ನಿಮಗೆ ಪಾಪಡ್ಗಳು ಬೇಕಾಗುತ್ತವೆ ಹಾಗೆ ಇವು ನಿಮಗೆ ಕೇವಲ ಮೂವತ್ತೈದು ರೂಪಾಯಿ ಜಿಗೆ ಸಿಗುತ್ತವೆ ಹೌದು ಫ್ರೆಂಡ್ಸ್ ಕೇವಲ ನೀವು ಮೂವತ್ತೈದು ರೂಪಾಯಿ ಕೆಜಿಗೆ ಇದನ್ನು ಖರೀದಿಸಿಕೊಂಡು ನೀವು ಈ ಮೂವತ್ತೈದು ಜಿಗೆ ಖರೀದಿಸಿ ನೀವು ಇದರಲ್ಲಿ ಸಾವಿರ ಪೀಸ್ಗಳು ರೆಡಿ ಮಾಡಬಹುದು ಹಾಗೆ ಇದರ ಜೊತೆಗೆ ನಿಮಗೆ ಪ್ಯಾಕಿಂಗ್ ಮಾಡಲು ಪಿಪಿ ಕವರ್ಗಳು ಬೇಕಾಗುತ್ತವೆ ಹಾಗೆ ಸೀಲಿಂಗ್ ಮಾಡಲು ಸೀಲಿಂಗ್ ಮಷಿನ್ ಕೂಡ ಬೇಕಾಗುತ್ತದೆ ಹಾಗೆ ನಿಮಗೆ ಈ ಬೋಟಿಗಳನ್ನು ತಯಾರಿಸೋದಕ್ಕೆ ಆಯಿಲ್ ಬೇಕಾಗುತ್ತದೆ ಹಾಗೆ ಸ್ವಲ್ಪ ನೀವು ಮಸಾಲೆಯನ್ನು ಮಿಕ್ಸ್ ಮಾಡುತ್ತಿದ್ರೆ ನಿಮಗೆ ಸ್ವಲ್ಪ ಮಸಾಲೆ ಐಟಮ್ ಬೇಕಾಗುತ್ತದೆ ಅಂದರೆ ಉಪ್ಪು ಖಾರ ಈ ರೀತಿಯಾಗಿ ನಿಮಗೆ ಸ್ವಲ್ಪ ಮಸಾಲೆ ಬೇಕಾಗುತ್ತದೆ ಈ ರೀತಿಯಾಗಿ ನೀವು ಬೋಟಿಗಳನ್ನು ತೆಗೆದುಕೊಂಡು ಕೇವಲ ನೀವು ಆಯಿಲ್ನಲ್ಲಿ ಹಾಕಿ ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ಅದರೊಳಗೆ ಸ್ವಲ್ಪ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಿದರೆ ಸಾಕು ನಿಮಗೆ ಬೋಟಿಗಳು ರೆಡಿಯಾಗುತ್ತವೆ ಹಾಗೆ ಆ ಬೋಟಿಗಳು ರೆಡಿ ಆದ ನಂತರ ನೀವು ಸಣ್ಣ ಸಣ್ಣದಾಗಿ ಪ್ಯಾಕೆಟ್ ರೀತಿಯಾಗಿ ಪ್ಯಾಕ್ ಮಾಡಿ ಇದನ್ನು ಸೇಲ್ ಮಾಡಿಕೊಳ್ಳಬಹುದು ಹಾಗೆ ನೀವು ಇದನ್ನು ಪ್ಯಾಕೆಟ್ ರೀತಿಯಾಗಿ ಹೇಗೆ ರೆಡಿ ಮಾಡಿಕೊಳ್ಳಬೇಕು ಎಂದರೆ ನೀವು ಗುಚ್ಚಗಳ ಹಾಗೆ ಮಾಡಿಕೊಳ್ಳಬೇಕಾಗುತ್ತದೆ ಹೌದು ಫ್ರೆಂಡ್ಸ್ ಈಗ ನೀವು ಲೋಕಲ್ ಮಾರ್ಕೆಟಲ್ಲಿ ನೋಡಿರ್ಬೋದು ಹೇಗೆ ಪ್ಯಾಪಡ್ಗಳನ್ನು ನೀವು ಸೇಲ್ ಮಾಡುತ್ತೀರಾ ಅಂತ ನೀವು ಈ ಬೋಟಿಗಳನ್ನು ನೋಡಿರ್ಬೋದು ಹೇಗೆ ಗುಚ್ಚ ಗುಚ್ಚ ಆಗಿ ಪ್ಯಾಕೆಟ್ ರೀತಿಯಾಗಿ ರೆಡಿ ಮಾಡಿ ಸೇಲ್ ಮಾಡಿ ಎಲ್ಲ ಅಂಗಡಿಗಳಲ್ಲಿ ಹಾಕಿರುತ್ತಾರೆ ಅಂತ ನೀವು ನೋಡಿರ್ಬೋದು ಒಂದು ಬಿಸ್ನೆಸ್ನ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ರೆ ನಾ ಡಿಸ್ಕ್ರಿಪ್ಷನಲ್ಲಿ ಹೋಲ್ಸೇಲ್ ದರದಲ್ಲಿ ಸಿಗುವ ಈ ಬೋಟಿಗಳ ಲಿಂಕ್ ಅನ್ನ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಬಿಸ್ನೆಸ್ನಲ್ಲಿ ನಲ್ಲಿ ಪ್ರಾಫಿಟ್ ಬಗ್ಗೆ ಹೇಳಬೇಕಾದ್ರೆ ಈಗ ನೀವು ಒಂದು ಕೆ ಜಿ ಬೋಟಿಯನ್ನು ಖರೀದಿಸಿದರೆ ಅದರೊಳಗೆ ನೀವು ಮಿನಿಮಮ್ ಆಗಿ ಒಂದು ಸಾವಿರ ಪೀಸ್ಗಳು ನಿಮಗೆ ರೆಡಿಯಾಗುತ್ತವೆ ಹೌದು ಫ್ರೆಂಡ್ಸ್ ನೀವು ಒಂದು ಕೆ ಜಿ ಖರೀದಿಸಿದರೆ ಒಂದು ಸಾವಿರ ಪೀಸ್ಗಳು ರೆಡಿಯಾಗುತ್ತವೆ ಹೀಗೆ ನೀವು ಅದರಲ್ಲಿ ನೀವು ಹಂಡ್ರೆಡ್ ಪ್ಯಾಕೆಟ್ಗಳು ರೆಡಿ ಮಾಡಿಕೊಳ್ಳಬೇಕು ಅಂದರೆ ಒಂದು ಪ್ಯಾಕೆಟ್ನಲ್ಲಿ ಹತ್ತು ಪೀಸ್ಗಳು ಹಾಕಿದರೆ ನಿಮಗೆ ತಂದು ಸಾವಿರ ಪೀಸಸ್ಗಳು ಹಾಕಿ ನಿಮಗೆ ನೂರು ಪ್ಯಾಕೆಟ್ಗಳು ರೆಡಿಯಾಗುತ್ತವೆ ಹೀಗೆ ನೀವು ಒಂದು ಪ್ಯಾಕೆಟನ್ನು ರಿಟೇಲರ್ ಆಗಿ ನಾಲ್ಕು ರೂಪಾಯಿಗೆ ಒಂದು ಪ್ಯಾಕೆಟನ್ನು ಸೇಲ್ ಮಾಡಿದರೆ ನೀವು ಹೋಲ್ಸೇಲರ್ ಆಗಿ ಅದನ್ನು ಮೂರು ರೂಪಾಯಿಗೆ ಪ್ಯಾಕೆಟ್ ಆಗಿ ಸೇಲ್ ಮಾಡಿಕೊಳ್ಬೇಕು ನೀವು ರಿಟೇಲರ್ ಆಗಿ ಸೇಲ್ ಮಾಡುತ್ತಿದ್ದರೆ ಅಂದರೆ ಒಂದು ಕೆ ಜಿಗೆ ನಿಮಗೆ ಮುನ್ನೂರ ಇಪ್ಪತ್ತು ರೂಪಾಯಿಯಷ್ಟು ಪ್ರಾಫಿಟು ಸಿಗುತ್ತದೆ ಹಾಗೆ ಹೋಲ್ಸೇಲರ್ ಆಗಿ ಮೂರು ರೂಪಾಯಿಗೆ ಸೇಲ್ ಮಾಡುತ್ತಿದ್ದರೆ ನಿಮಗೆ ಎರಡು ನೂರ ಇಪ್ಪತ್ತು ರೂಪಾಯ ಪ್ರಾಫಿಟು ಸಿಗುತ್ತದೆ ಹೀಗೆ ನೀವು ದಿನಕ್ಕೆ ಹತ್ತು ಕೆ ಜಿ ರೆಡಿ ಮಾಡಿ ಸೇಲ್ ಮಾಡಿದರೆ ಸಾಕು ನೀವು ಮೂರು ಸಾವಿರದ ಎರಡು ನೂರು ರೂಪಾಯಿಯಷ್ಟು ಪ್ರಾಫಿಟನ್ನು ಪಡೆದುಕೊಳ್ಬೋದು ಹಾಗೆ ನೀವು ಇದರಲ್ಲಿ ಹೋಲ್ಸೇಲ್ ಅಂಗಡಿಗಳಿಗೆ ಸೇಲ್ ಮಾಡುತ್ತಿದ್ದರೆ ಸ್ವಲ್ಪ ಕಡಿಮೆ ರೇಟಿಗೆ ಸೇಲ್ ಮಾಡಬೇಕಾಗುತ್ತದೆ ಹೀಗೆ ನೀವು ಹತ್ತು ಕೆ ಜಿ ಸೇಲ್ ಮಾಡಿದರೆ ನಿಮಗೆ ಎರಡು ಸಾವಿರದ ಎರಡು ನೂರು ಪ್ರಾಫಿಟು ಸಿಗುತ್ತದೆ ಇದು ಕೇವಲ ನೀವು ಒಂದು ದಿನಕ್ಕೆ ಒಂದು ಅಂಗಡಿಗೆ ಅಥವಾ ಎರಡು ಅಂಗಡಿಗೆ ಸೇಲ್ ಅಷ್ಟೇ ಹೀಗೆ ನೀವು ದಿನಕ್ಕೆ ಒಂದು ಎರಡು ಮೂರು ಅಂಗಡಿ ಅಂತ ಹಿಡಿದು ತಿಂಗಳಿಗೆ ಹಣ ಸಂಪಾದಿಸಿಕೊಳ್ಬೋದು ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನಲ್ಲಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರನ್ನೇ ಶೇರ್ ಮಾಡಲು ಮರೆಯಬೇಡಿ ಮತ್ತೆ ಸಿಗೋಣ ಮುಂದಿನಲ್ಲಿ ಅಲ್ಲಿವರೆಗೂ ಬಾಯ್